ಎರಡು ವರ್ಷದ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಲ್ಲಿ ಚುನಾವಣೆ ನಡೆಯುವ ಕಾಲಕ್ಕೆ ಒಂದು ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಹಿರಿಯ ವಕೀಲರುಗಳನ್ನು 21 ಜನ ವಕೀಲರುಗಳನ್ನು ಮತದಾರರ ಪಟ್ಟಿಯಲ್ಲಿ ತೆಗೆದು ಮತ್ತು 60 ಜನ ಮೇಲ್ಪಟ್ಟು ಪ್ರಾಕ್ಟೀಸಿಂಗ್ ಇಲ್ಲದೇ ಇರ್ತಕ್ಕಂಥವ್ರು ಅಂದರೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ನೌಕರರಾಗಿದ್ದವರು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಮತ್ತು ಅಂಗಡಿಯಲ್ಲಿ ಇಟ್ಕೊಂಡು ಬೇರೆ ಬಿಸ್ನೆಸ್ ಮಾಡ್ತಕ್ಕಂಥ ವಕೀಲರನ್ನು ಆದುಕೊಂಡು ಅವರಿಗೆ ಮತಗಳನ್ನು ಹಾಕುವವರನ್ನು ಮಾತ್ರ ಮತದಾರರ ಪಟ್ಟಿಯಲ್ಲಿ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ತೆಗೆದಿರುವ ಕಾರಣ ಚುನಾವಣೆ ನಡೆಯುವ ಕಾಲಕ್ಕೆ ಎಲ್ಲ ವಕೀಲರು ಸಂಘದಲ್ಲಿ ತಕರಾರನ್ನು ಸಲ್ಲಿಸಿ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರು. ಆದರೂ ಸಹ ಅದರನ್ನು ಉಲ್ಲಂಘನೆ ಮಾಡಿ ವಕೀಲರಿಗೆ ಗೌರವ ಕೊಡಿದಿರ, ಅವರ ಚುನಾವಣೆಯನ್ನು ನಡೆಸಿ ಅವರು ವಿಜಯವನ್ನು ಸಾಧಿಸಿದರು. ಆ ಕಾರಣಕ್ಕೆ ಎಲ್ಲ ನೊಂದಿರತಕ್ಕಂಥ ವಕೀಲರು ಡಿ ಆರ್ ಅವ್ರ ಹತ್ರ ಒಂದು ಮನವಿಯನ್ನು ಕೊಟ್ಟಿದ್ದರು, ಈ ಥರ ನಮಗೆ ಅನ್ಯಾಯ ಆಗಿದೆ, ಮಾಡಿರ್ತಕ್ಕಂಥ ಸರಿಯಿಲ್ಲ, ಮತ್ತು ಅಸೋಸಿಯೇಷನ್ ಅನ್ನೋದು ವಕೀಲರ ಸಂಘ ಅನ್ನೋದು ಅಸ್ತಿತ್ವದಿಲ್ಲ, ಅದು ಯಾವುದೇ ರೀತಿಯ ಲೆಕ್ಕ ಪರಿಶೋಧನೆ ಆಗಲಿ ಸದಸ್ಯತ್ವವನ್ನಾಗಲಿ ಕೊಟ್ಟಿಲ್ಲ ಅಂತೇಳಿ ದೂರನ್ನು ಸಲ್ಲಿಸಿದರು. ಅವರು ಎಲ್ಲ ವಿಚಾರಣೆ ಮಾಡಿ ಸುಮಾರು 440 ಪುಟಗಳ ವರದಿಯನ್ನು ಮಾಡಿ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶವನ್ನು ಅವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದರ ಅಪೀಲನ್ನು ಸಲ್ಲಿಸಿದರು. ಆ ಅಪೀಲು ಕೋವಿಡ್-19 ಇರೋದರಿಂದ ಸುಮಾರು 1.5 ವರ್ಷಗಳ ಕಾಲ ತಡವಾಗಿ ಮೊನ್ನೆ ತಾನೇ 5/8/2021 ಆದೇಶವನ್ನು ಹೊರಡಿಸಿದ್ದಾರೆ. ಅವರು ಏನು ನಮ್ಮ ಡಿ ಆರ್ ಅವರು ಆದೇಶ ಮಾಡಿದರು ಆ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. 4 ವಾರಗಳ ಒಳಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶದ ಪ್ರಕಾರವಾಗಿ ಇಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ ನೂತನವಾಗಿ ಹೊಸಬರೊಂದು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ತಾವೆಲ್ಲ ವಕೀಲರಲ್ಲಿ ಮನವಿ ಮಾಡೋದಂದರೆ ಈಗಿನೇನು ಮೊನ್ನೆ ತಾನೇ 15/7/2021 ಅವಧಿನೂ ಸಹ ಮುಗಿದಿದೆ, ಈಗ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ, ಆಡಳಿತಾಧಿಕಾರಿ ಕಚೇರಿಯಲ್ಲಿ ಲಭ್ಯವಿರ್ತಾರೆ. ತಾವು ಯಾವುದೇ ವಕೀಲರು ಏನೇ ಸಮಸ್ಯೆ ಇರಲಿ, ಯಾವುದೇ ಒಂದು ಕೆಲಸ ಆಗಬೇಕಾಗಲಿ, ತಾವು ಅಡ್ಮಿನಿಸ್ಟ್ರೇಟರ್ನನ್ನು ಭೇಟಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನ್ಯಾಯ ಒದಗಿಸ್ತಕ್ಕಂಥ ವಕೀಲರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಸರ್. ಈಗ ಒಳ್ಳೆಯವ್ರಿಗೆ ಅನನುಕೂಲ ಆಗಿದೆ, ಕೆಟ್ಟವ್ರಿಗೆ ಅನುಕೂಲ ಆಗಿದೆ. ಆ ಕಾರಣಕ್ಕೋಸ್ಕರ ಮೇಲಧಿಕಾರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ ಸರ್. ಈಗಾಗಲೇ ಮನವಿ ಸಲ್ಲಿಸಿ ಕೆಟ್ಟವ್ರ ಪರವಾಗಿಲ್ಲ, ಒಳ್ಳೆಯವ್ರ ಪರವಾಗಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಉಚ್ಚ ನ್ಯಾಯಾಲಯದ ವಕೀಲರಿಗೆ ನ್ಯಾಯಧರ್ಮವಾಗಿ ನ್ಯಾಯ ಕೊಡಬೇಕು ಅಂತೇಳಿ ಏನು ಅಂದ್ಕೊಂಡಿದ್ವಿ, ಅನ್ಯಾಯ ಆಗಿದೆ ಅಂತ ಆ ಅನ್ಯಾಯನ ನಮ್ಮ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಸರ್.